ಪ್ರಿಯಾಂಕಾ ಗಾಂಧಿ ಸಾಲು ಸಾಲು ಟ್ವೀಟ್, ರಾಜಕೀಯ ಎಂಟ್ರಿಯಲ್ಸ್ ಸೂಚನೆ ಕೊಡ್ತಿದ್ದಾರಾ. ಮೊನ್ಮೊನೆ ತಾನೇ ಈಶಾನ್ಯ ರಾಜ್ಯದಲ್ಲೂ ಕಾಂಗ್ರೆಸ್ ಸೋಲನ ಅನುಭವಿಸಿದಾಗ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಕ್ರಿಯ ರಾಜಕಾರಣಕ್ಕೆ ಇಳಿದ್ರೇನೆ ಕಾಂಗ್ರೆಸ್ ಒಂದ್ ದಾರಿಗೆ ಬರೋಕೆ ಸಾಧ್ಯ ಅನ್ನೋ ಹಿಂದಿನ ಮಾತು ಏನಿತ್ತು ಅದು ಇವಾಗ ಚಾಲನೆಗೆ ಬಂದಿದೆ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಬಿಜೆಪಿಯವರು ಅಣಕವಾಡ್ತಾ ಇರೋದು ಹೊಸದೇನಲ್ಲ. ಗುಜರಾತ್ನಲ್ಲಿ ರಾಹುಲ್ ರಾಜಕೀಯ ಪ್ರಚಾರ ಮಾಡದಂತೆ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರದೇ ಇದ್ರೆ ಸಾಕು ಅನ್ನುವ ನಿಲುವನ್ನ ಒಳಗೊಳಗೆ ರಾಜ್ಯ ಕಾಂಗ್ರೆಸ್ಸಿಗರು ಹೊಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಗಾಂಧಿ ಕುಟುಂಬದ ಕುಡಿ ಪ್ರಿಯಾಂಕಾ ಗಾಂಧಿ ಬಿಜೆಪಿ ಅವರನ್ನ ಟೀಕಿಸುವ ಕಾಂಗ್ರೆಸ್ ಅನ್ನ ಸಮರ್ಥಿಸಿಕೊಳ್ಳುವ ಟ್ವೀಟ್ ಗಳನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಪ್ರಿಯಾಂಕಾ ಪಕ್ಷಕ್ಕಾಗಿ ಪ್ರಚಾರಕ್ಕೆ ಇಳಿಯುವ ದಿನ ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಪ್ರಿಯಾಂಕಾ ಮಾಡಿರುವ ಟ್ವೀಟ್ ಗಳಲ್ಲಿ ಸಿದ್ದರಾಮಯ್ಯನವರನ್ನ ಜಿಹಾದಿ, ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ರಾಮ ಮತ್ತೆ ಅಲ್ಲಾ ನಡುವಿನ ಫೈಟ್ ಎನ್ನುವ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರಿಯಾಂಕಾ ಟ್ವೀಟ್ ಮಾಡಿರೋದು ಗಮನಿಸಬೇಕಾದ ಅಂಶ. ಅಜ್ಜಿ ಇಂದಿರಾ ಗಾಂಧಿಯನ್ನು ಹೋಲುವ ಪ್ರಿಯಾಂಕಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾಯಿ ಸೋನಿಯಾ ಗಾಂಧಿ ರಾಯ್ಬರೇಲಿ ಮತ್ತೆ ಸಹೋದರ ರಾಹುಲ್ ಗಾಂಧಿ ಅಮೇಠಿ ಪರವಾಗಿ ಪ್ರಚಾರ ಮಾಡಿದ್ದನ್ನ ಬಿಟ್ರೆ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿರಲಿಲ್ಲ. ಪ್ರಿಯಾಂಕಾ ಮಾಡಿರೋ ಕೆಲವೊಂದು ಟ್ವೀಟ್ಗಳು ಇಲ್ಲಿದೆ ನೋಡಿ. @withpgv ಟ್ವಿಟರ್ ಹ್ಯಾಂಡಲ್ ಮೂಲಕ ಟ್ವೀಟ್ ಮಾಡುವ ಪ್ರಿಯಾಂಕಾ 46,400 ಫಾಲೋವರ್ಸ್ ನ ಹೊಂದಿದ್ದಾರೆ. ದಿಸ್ ಫ್ಯಾನ್ ಪೇಜ್ ಹ್ಯಾಸ್ ಬಿನ್ ಮ್ಯಾನೇಜ್ ಬೈ ಫ್ಯಾನ್ಸ್ ಸಪೋರ್ಟರ್ ಅಂಡ್ ಫಾಲೋಯರ್ಸ್ ಆಫ್ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಎಂಬ ಅಕೌಂಟ್ಗೆ ಒಂದು ಟೈಟಲ್ ಅನ್ನ ಕೊಡಲಾಗಿದೆ. ಬಿಜೆಪಿಯವರು ಭಾರತದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ನೋಡಿ ಹೆದರ್ತಾ ಇದ್ದಾರೆ. ಈಗ ತಮ್ಮದೇ ಆದ ನೆರಳುಗಳನ್ನ ನೋಡಿ ಸಹ ಅವರು ಭಯ ಪಡೋಕೆ ಶುರು ಮಾಡಿದ್ದಾರೆ. ಇದು ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟ್. ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮತ್ತೆ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇರೋದಿಲ್ವೋ ಅಲ್ಲೆಲ್ಲ ಹಿಂದೂಗಳಿಗೆ ಭಯ ಅಂತೆ. ತಮ್ಮ ಸಿದ್ಧಾಂತಗಳಿಗೆ ವಿರುದ್ಧವಾದ ಪಕ್ಷದ ಜೊತೆ ಕಾಶ್ಮೀರದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದೆ. ರಾಮರಾಜ್ಯ ಅಷ್ಟೇ, ನಾಚಿಕೆ ಆಗ್ಬೇಕು ಎನ್ನುವ ಟ್ವೀಟ್ ಕೂಡ ಇದೆ. ಇನ್ನು ಜಿಹಾದಿ ಮುಕ್ತ ಕರ್ನಾಟಕ ಎನ್ನುವ ಹ್ಯಾಶ್ ಟ್ಯಾಗ್ಗೆ ಈ ರೀತಿಯ ಪ್ರತ್ಯುತ್ತರ ಪ್ರಿಯಾಂಕಾ ಅವರಿಂದ ಬಂದಿತ್ತು. ಇನ್ನು ಸಿ ಫಾರ್ ಚೋರ್, ಚಾಚಾ ನೆಹರು ಅಂತೆಲ್ಲ ಶಾಲೆಯಲ್ಲಿ ಪಾಠ ಕೂಡ ನಡೀತಾ ಇದೆ. ಈ ರೀತಿಯ ವಿದ್ಯಾಭ್ಯಾಸ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿದೆ. ಇದು ಇಂದಿನ ಮಕ್ಕಳಿಗೆ ಬಿಜೆಪಿ ಕಲಿಸ್ತಾ ಇರೋ ಪಾಠ. ಭಾರತೀಯರು ಭಾರತೀಯರಲ್ಲಿ ಮನುಷ್ಯರನ್ನ ನೋಡ್ತಾರೆ. ಇದನ್ನ ಅವರು ತಮ್ಮ ಸ್ವಂತ ಕಣ್ಣುಗಳೊಂದಿಗೆ ವೀಕ್ಷಿಸಬಹುದು. ಸಿ ಫಾರ್ ಚೋರ್, ಚಾಚಾ ನೆಹರು ಎಂದು ಜಾರ್ಖಂಡ್ ರಾಜ್ಯದ ಹಳ್ಳಿಯ ಶಾಲೆಯೊಂದರಲ್ಲಿ ಪಾಠ ಮಾಡಲಾಗ್ತಾ ಇತ್ತು ಎನ್ನುವ ಸುದ್ದಿಗೆ ಪ್ರಿಯಾಂಕಾ ನೀಡಿರುವ ಉತ್ತರ. ಇನ್ನು ಯುಪಿಎ ಸರ್ಕಾರ ಆಧಾರ್ ಯೋಜನೆ ಜಾರಿಗೆ ತಂದಾಗ ಮೋದಿಗೆ ಇದೊಂದು ಯೂಸ್ಲೆಸ್ ಯೋಜನೆ ಆಗಿತ್ತು. ಈಗ ಸ್ಕೀಮ್ಗೆ ಆಧಾರ ಜೋಡಣೆ ಕಡ್ಡಾಯ ಮಾಡಿ ಜನಸಾಮಾನ್ಯರ ಖಾಸಗಿತನಕ್ಕೆ ಧಕ್ಕೆ ತರ್ತಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಟ್ವೀಟ್ ಮಾಡಿದ್ದಾರೆ.